ಸರ್ ಆದ್ಮೇಲೆ ಬಂದ್ಬಿಡಿ ಸರ್, ಹಾಗೆ ಇಲ್ಲ ಸ್ವಲ್ಪ ಆಯ್ತಾ? ಹಾಗೂ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಸತತವಾಗಿ ಯಾವುದೇ ರೀತಿಯ ಆನೆಗಳಿಂದ ತೊಂದರೆ ಇದ್ದಂತೆ ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿ ಎಲ್ಲ ಚಾಮುಂಡೇಶ್ವರಿಗೆ ಬಾರ ಹಾಕಿ ನಾನು ಪೂಜೆ ಮಾಡೋದು. ಆನೆ ಕಾಲಿಗೆ ನೋಡಿ, ಆನೆ ಕಾಲಿಗೆ ತೊಳೆದಿಲ್ಲ ಮಾಡೋದಕ್ಕೆ ಕಾರಣ ಅದಕ್ಕೆಲ್ಲ ಶಕ್ತಿ ಕೊಡೋಣ ಆ ತಾಯಿ ಚಾಮುಂಡೇಶ್ವರಿ. ಅವಳ ತಾಯಿಯ ಮಡಿಲಲ್ಲಿ ನಾವು ನಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೋತಾಳೆ ಅದಕ್ಕಿಂತ ಚೆನ್ನಾಗಿ ಮೈಸೂರು ಹುಟ್ಟಿರೋರನ್ನ ಇನ್ನೂ ಚೆನ್ನಾಗಿ ನೋಡ್ಕೋತಿದ್ದಾಳೆ ಆ ತಾಯಿ. ಆ ತಾಯಿಗೆ ಸದಾ ನಾವು ಚಿರೋಣಿ ಆಗಿರ್ತೀನಿ. ಹಾಗೂ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಅರಣ್ಯ ಇಲಾಖೆಯವರು, ಸರ್ಕಾರ ಹಾಗೂ ರಾಜಮಾತೆಯವರು ಹಾಗೂ ಎಲ್ಲ ಮೈಸೂರು ಜನ ಎಲ್ಲೂ ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರ ಸಹಕಾರ ಮತ್ತು ಎಲ್ಲರ ಆಶೀರ್ವಾದದಿಂದ ಈ ಒಂದು ದೇವರಿಗೆ ಅಳಿ ಸೇವೆ ತಲುಪಿಸ್ತಾ ಇದ್ದೀನಿ. ನನ್ನ ಆಸೆ ಅಂದರೆ ನಮ್ಮ ಹೆಸರಾದಂತಹ ಅರ್ಜುನ ಆನೆ, ಎಲ್ಲರಿಗೂ ಸಹ ಒಂದೊಂದಿಲ್ಲ ಮುಂದೆ ಒಂದು ಸಾವಿರ ಇರುತ್ತೆ. ಕಾರಣದಿಂದ ನಮ್ಮ ಅರ್ಜುನ ಆನೆ ಸಾಯಿತು. ಅದಕ್ಕೊಂದು ಸುಂದರವಾದಂತಹ ಒಂದು ಮೈಸೂರಿನ ಅರಮನೆಯ ಮುಂದೆ ಒಂದು ಸ್ಮಾರಕ ಮಾಡಬೇಕು ಅಂತ ದಯವಿಟ್ಟು ನಾನು ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಆನೆ ಮಹತ್ವಗಳಿಗೂ ಸಹ ಗೊತ್ತಾಗಬೇಕು. ನಮ್ಮ ಮೈಸೂರಿಗೆ ಬರೋ ಆನೆಗಳ ವಿಷಯ ಗೊತ್ತಾಗಬೇಕು. ದಸರಾ ಅಂದರೆ ಬರೀ ದಸರಾ ಅಲ್ಲ, ಆನೆ ಮೇಲೆ ಅಂಬಾರಿ, ಅಂಬಾರಿ ಒಳಗಡೆ ಚಾಮುಂಡೇಶ್ವರಿ, ಅದು ಎಲ್ಲೂ ಪ್ರಪಂಚದಲ್ಲಿ ಅದು ಮೈಸೂರಿನಲ್ಲಿ ಮಾತ್ರ ಎತ್ತಿ ನೋಡಿದ್ದಾರೆ. ದೇವರಿಗೆ ಅಂತ ಕೊಡುವಂತಹ ಬೆಲೆ ಅದು, ಅದು ಮಹಾ ಸೇವೆ ತಾಯಿ ನಡೆಸ್ಕೋತಾ ಇದ್ದಾರೆ. ಆದ್ದರಿಂದ ಈ ಒಂದು ಅಳಿ ಸೇವೆ ಮಾಡ್ಕೊಂಡು ನನಗೆ ಅನುಕೂಲ ಮಾಡ್ಕೊಂತಹ ಎಲ್ಲರೂ ಸಹ ನಾನು ಸದಾ ಚಿರುಡಿಯಾಗಿರುತ್ತೇನೆ. ಸದಾ ನಿಮ್ಮ ಆಶೀರ್ವಾದ ಆರೈಕೆ ಹಾಗೆ ಇರಲಿ ಅಂತ ಕೇಳಿ ಇದನ್ನು ಎರಡು ಮಾತುಗಳ ರಾಮ ಆಯ್ತು ಬರಬೇಕು. ಶ್ರೀನಿವಾಸ್
ಮಡಿವಾಳ ಸಂಘದ ವತಿಯಿಂದ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಮಾನ್ಯ ಅರ್ಚಕರಾದಂಥ ಪ್ರಹ್ಲಾದ್ ಅವರು ಕಳೆದ 27 ವರ್ಷದಿಂದಲೂ ಕೂಡ ಅಂಬಾರಿಗೆ ಪೂಜೆ ಮಾಡೋದ್ರ ಮೂಲಕ ಮತ್ತು ಅವರ ಕಾರ್ಯಚಟುವಟಿಕೆಗಳನ್ನು ನೋಡಿ ಮತ್ತು ಅವರ ಸರಳತೆ, ಅವರ ಭಕ್ತಿ, ಅವರ ಭಾವ ಇವೆಲ್ಲವೂ ಕೂಡ ಒಂದು ಸಾಕಷ್ಟು ಅಂತ ಅನೂರ್ ನಾಗರಾಜ್ ಅವರು, ಉಪಾಧ್ಯಕ್ಷರಾದಂಥ ಕೇಶವರವರು, ಪದಾಧಿಕಾರಿಗಳಾದ ಕೊಣ್ಣೂರು ಮಹದೇವು, ಎಂ ಎಚ್ ಕಿರಣ್, ಮಂಜು ಶೆಟ್ಟಿ, ಮಹೇಶ್, ಶ್ರೀರಾಮ್, ಒಂದು ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಜಗದೀಶ್ ಕುಮಾರ್ ಅವರು ಕೂಡ ಈ ರೀತಿ ಅಸೆಂಬ್ಲಿ ಕೂಡ ಅವರಿಗೆ ಒಂದು ಮಡಿವಾಳ ಸಮಾಜದಿಂದ ಗೌರವಯುತವಾಗಿ ಸನ್ಮಾನ ಮಾಡಲಾಗಿತ್ತು. ನನ್ನ ಮಡಿವಾಳದ ಸಮಾಜದ ಮುಖಂಡರುಗಳೆಲ್ಲರೂ ಸೇರಿ ಅವರಿಗೆ ಒಂದು ಗೌರವ ಸಲ್ಲಿಸಿದೆ. ಮತ್ತು ಈ ದಿನ ವಿಶೇಷ ಏನೆಂದರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಅಚ್ಚುಮೆಚ್ಚಿನ ಮಹಾಪೌರರಾದ ಅನಂತಣ್ಣವರು ಮತ್ತು ಪುರುಷೋತ್ತಮಣ್ಣವರು ಮತ್ತು ಮೂಡ ಮಾಜಿ ಅಧ್ಯಕ್ಷರಾದ ಎಚ್ ವಿ ರಾಜುರವರು ಮತ್ತು OBC ಘಟಕದ ಮೈಸೂರು ಅಧ್ಯಕ್ಷರಾದಂಥ ನಾಗೇಶ್ ಅವರು, ನಗರ ಅಧ್ಯಕ್ಷ ಸಂಯುಕ್ತ ಸಮಾಜದ ಹರೀಶ್ ರೆಡ್ಡಿಯವರು ಮತ್ತು ಮೈಸೂರು ಭಾಗದ ಎಲ್ಲ ಅಧ್ಯಕ್ಷರುಗಳು ಒಳಗೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ನಮಗೆ ಒಂದು ಹೆಮ್ಮೆಯ ವಿಚಾರ ಏನೆಂದರೆ ನಮ್ಮ ಸಮಾಜ ಸಣ್ಣ ಸಣ್ಣ ಸಮಾಜಗಳು ಯಾವತ್ತೂ ಈ ಥರ ಕಾರ್ಯಕ್ರಮಗಳನ್ನ ಅಂದ್ಕೊಂಡ್ರೆ ನಮಗೂ ಒಂದು ಸ್ವಚ್ಛತೆ ನಾವು ಯಾವಾಗ ಮಾಡ್ತೀವಿ ಇದೇ ಥರ ನಾವು ಅವ್ರಿಗೆ ಒಂದು ಗೌರವ ಸಲ್ಲಿಸ್ದಂಗಾಗುತ್ತೆ ಅಂತ ನನ್ನ ಭಾವನೆ. ಯಾವಾಗಲೂ ಪ್ರಹ್ಲಾದ್ ರಾವ್ ಅವರು ಹೇಳ್ತಾ ಇರ್ತಾರೆ, 27 ವರ್ಷದಿಂದ ದಿನನಿತ್ಯ ಗಣೇಶನ ಪೂಜೆ ಮಾಡಿಕೊಂಡು ಬಂದಿದ್ದೇನೆ ಮತ್ತು ದಸರಾ ಟೈಮಲ್ಲಿ ಯಾವಾಗಲೂ ನಾನು ಅರಮನೆಯಲ್ಲಿ ಆನೆಗಳನ್ನು ಪೂಜೆ ಮಾಡಿಕೊಂಡು ದಸರಾಗೆ ಚಾಲನೆ ಕೊಟ್ಟು ಇವತ್ತಿನ ದಿನ ಮುನ್ನಡೀತಿದ್ದೀನಿ. ಅವರಿಗೆ ತುಂಬ ಹೃದಯದ ಸ್ವಾಗತ ಬಯಸ್ತೀನಿ ಮತ್ತು ಚಾಮುಂಡೇಶ್ವರಿ ತಾಯಿ ಆರೋಗ್ಯವಾಗಿ ಕೊಟ್ಟು ಕಾಪಾಡಲಿ ಅಂತ ಅವರಿಗೆ. ಯಾವಾಗಲೂ ನಮ್ಮ ಸಮಾಜ ಚಿರಋಣಿಯಾಗಿರ್ತದೆ, ಯಾಕೆಂದರೆ ನಾಡ ದೇವತೆ ಚಾಮುಂಡೇಶ್ವರಿ, ಆ ಚಾಮುಂಡೇಶ್ವರಿ ಎಲ್ಲರೂ ಆಶೀರ್ವಾದ ಚಾಮುಂಡೇಶ್ವರಿ ಎಲ್ಲರ ಮೇಲೂ ಇರಬೇಕು ಅನ್ನೋದು ನಮ್ಮ ಆಸೆ. ಮತ್ತು ಮುಂದಿನ ದಿನಗಳಲ್ಲಿ ಇದೇ ಥರ ಯಾರ್ಯಾರು ಒಂದು ಸಾಧನೆ ಮಾಡಿದ್ದಾರೆ ನಮ್ಮ ಮೈಸೂರು ನಗರದ ಚಾಮುಂಡೇಶ್ವರಿ ಒಂದು ದಸರಾಗೆ ಅವ್ರಗಳನ್ನ ಗುರುತಿಸಿ ನಮ್ಮ ಸಮಾಜ ಅವ್ರಿಗೂ ಒಂದು ಗೌರವ ಸಲ್ಲಿಸ್ಬೇಕು ಅಂತ ಈ ಮುಖಾಂತರ ಕೇಳಿದೆ. ತಮ್ಮ ಹೆಸರು? ಕೇಶವ್, ಮಡಿವಾಳ ಸಂಘದ ಉಪಾಧ್ಯಕ್ಷ. ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಕೇಶವ್ ಅವರ ನೇತೃತ್ವದಲ್ಲಿ ಆ ಸಮಾಜದ ಎಲ್ಲರೂ ಒಗ್ಗೂಡಿಸ್ಕೊಂಡು ಇವತ್ತು ಒಂದು ಅಭಿನಂದನೆ ಸಮಾರಂಭ ಮಾಡಿದ್ದಾರೆ. ಪೂಜೆ ಮಾಡಿಕೊಂಡು ತಯಾರ ಮಾಡ್ಕೊಂಡು ಬರ್ತಿದ್ರು. ಅದೇ ರೀತಿಯಾಗಿ ಸುಮಾರು 27 ವರ್ಷಗಳಿಂದ ಏನು ಅಂಬಾರಿ ಬರುವಂಥ ಒಂದು ಗಜಪಡೆಗೆ ಅವರು ಪೂಜೆ ಪಾದಗಳನ್ನು ತೊಡೆದು ಪೂಜೆ ಸಲ್ಲಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಭಾಳ ಶ್ರೇಷ್ಠವಾದ ಒಂದು ಕಾರ್ಯ ಅದು. ಏಕೆಂದರೆ ಗಜಪಡೆಗೆ ಪ್ರತಿ ವರ್ಷವೂ ಕೂಡ ಪೂಜೆ ಸಲ್ಲಿಸಿ ಅಂಬಾರಿ ಬರುವಂಥ ಒಂದು ಸನ್ನಿವೇಶದಲ್ಲಿ ಇವರು ಅಲ್ಲಿ ಪಾಲ್ಗೊಳ್ತಾ ಇರೋದು ನಮ್ಮ ಪ್ರಹ್ಲಾದ ರಾವ್ ಅವರು ಭಾಳ ಖುಷಿಯಾದಂಥ ವಿಷಯ. ಮತ್ತು ಅವರು ಕೂಡ ಭಾಳ ಶ್ರೇಷ್ಠವಾಗಿ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ನಾಡಿನ ಜನ ಶುಭೇಚ್ಛೆ ತರಲಿ ಅಂತೇಳಿ ಅವರು ಕೂಡ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಒಂದು ಮನಗಂಡು ನಮ್ಮ ಈ ಸಮಾಜದವರು ಏನು ಇವರು ಏನು ಮಡಿವಾಳ ಸಮಾಜ, ಸವಿತಾ ಸಮಾಜ, ವಿಶ್ವಕರ್ಮ, ಕುಂಬಾರ, ಗಾಣಿಗ,
ಯಾದವ ಇವರೆಲ್ಲರೂ ಕೂಡ ದಿನನಿತ್ಯ ಕಾಯಕ ಮಾಡುವಂಥವ್ರು. ಆ ಕಾಯಕ ಮಾಡುವಂಥ ಒಂದು ಸಮಾಜದಲ್ಲಿಗೆ ಇಂಥ ಒಂದು ಒಂದು ವಿಷಯ ಒಳ್ದಿದೆಯಲ್ಲ, ಇಂಥ ಒಂದು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು, ಇವ್ರನ್ನ ಸಮಾನ ಅಭಿನಂದಿಸಬೇಕು, ಇವ್ರನ್ನ ಗುರುತಿಸ್ಬೇಕು, ಇವ್ರನ್ನ ಪೂಜಿಸ್ಬೇಕು ಅಂತ ಒಂದು ಒಂದು ಒಳ ಮನಸ್ಸಲ್ಲಿ ಬಂದಿದ್ದೀರ. ಭಾಳ ಖುಷಿ ಆಗುತ್ತೆ, ಭಾಳ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ಮಡಿವಾಳ ಸಮಾಜ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಾಯಕ ಮಾಡುವಂಥ, ಇದೇ ರೀತಿ ಸೇವೆ ಮಾಡುವಂಥ ಸಮಾಜದ ಬಂಧುಗಳಿಗೆ ಮುಖಂಡರುಗಳಿಗೆ ಇದೇ ರೀತಿ ಕಾರ್ಯಗಳನ್ನು ನಮ್ಮ ಮಡಿವಾಳ ಸಮಾಜದವರು ಮಾಡಲಿ ಅಂತೇಳಿ ನಾನು ಆಲೋಚಿಸ್ತೇನೆ. ಪ್ರತಿ ವರ್ಷ ನಾವು ನೋಡ್ಬೋದು ಕಾಯಕ ಸಮಾಜಗಳು 12ನೇ ಶತಮಾನದಿಂದ ಎಲ್ಲ ಒಗ್ಗೂಡಿ ಕೆಲಸ ಮಾಡ್ಕೊಂತ ಬಂದಿರೋದು. ಈಗಲೂ ಕೂಡ 12ನೇ ಶತಮಾನ ಥರನೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಯಾರನ್ನು ಗುರುತಿಸಬೇಕು ಅಂತ ತೆರೆಮರೆಯಲ್ಲಿ ಕಾಯ್ದಂಥ ಅಂಬಾರಿಯನ್ನು ಪೂಜೆ ಮಾಡಿದಂಥ ಅವ್ರನ್ನ ಗುರುತಿಸಿ ನಮ್ಮ ಅಭಿಜಿ ಕೇಶವರವರು ಗುರುತಿಸಿ ನಮ್ಮ ಏನು ಈಗ ಕಾಯಕ ಸಮಾಜಗಳು ಏನು ಸನ್ಮಾನ ಮಾಡಿದ್ದೀವಿ ಅದು ಮುಖ್ಯ ಕಾರಣ ಆಗಿದೆ. ಯಾಕೆ ಮುಂದಿನ ದಿನಗಳಲ್ಲಿ ನಾವು ಈ ಥರ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರೆ ಅಂತವ್ರನ್ನ ಗುರುತಿಸ್ತಾರೆ ನಮ್ಮ ಸಮಾಜಗಳು ಕೂಡ ಅವ್ರ ಜೊತೆ ಇರ್ತೀವಿ. ಮುಂದೊಂದು ದಿನ ನಾವು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಕಾಯಕ ಸಮಾಜಗಳು ಏನು ನಾವು 12ನೇ ಶತಮಾನದಿಂದ ಒಗ್ಗೂಡಿದ್ದೀವಿ ಈಗಲೂ ಒಗ್ಗೂಡ್ತೀವಿ. ಇದೇ ಮುಂದಿನ ದಸರಾದಲ್ಲೂ ಕೂಡ ಇಂಥ ಸಮಾಜಗಳು ನಾವು ಏನು ನಮ್ಮ ವಿ ಜಿ ಕೇಶವರು ಇಂಥ ಕಾರ್ಯಕ್ರಮ ಮಾಡಿದರೆ ಮುಂದೆ ಅದೇ ಥರ ಗುರುತಿಸಿ ಮುಂದೆ ನಾವು ಗೌರವ ಸಲ್ಲಿಸುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಯೋಜನೆ ಮಾಡ್ಕೊಳ್ತೀವಿ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂದೆ 2024 ದಸರಾ ಏನು ಬರ್ತಾ ಇದೆ ಅದ್ದೂರಿಯಾಗಲಿ ಅಂತ ನಮ್ಮ ಮಡಿವಾಳ ಸಮಾಜದಿಂದಲೂ ನಾವು ಎಲ್ಲ ಮುಖಂಡರುಗಳು ಸೇರಿದ್ದೀವಿ. ಅವರು ಮೈಸೂರು ಜಿಲ್ಲಾ ಹಾಗೂ ನಗರ ಹೋಬಳಿ ಮಟ್ಟದಿಂದ ಬಂದು ಇವತ್ತಿನ ಕಾರ್ಯಕ್ರಮ ಯಶಸ್ಸುಗೊಂಡರೆ ಅವರಿಗೆ ನಮ್ಮ ಕೇಶವರಿಂದ ಹಾಗೂ ನಮ್ಮ ಮಡಿವಾಳ ಸಮಾಜದ ಮುಖಂಡರಿಂದ ಅಭಿನಂದನೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.